ಸ್ನೇಹಿತರೆ ಮನುಷ್ಯನ ರಕ್ತದಲ್ಲಿರ್ತಕ್ಕಂತಹ ಬ್ಲಡ್ ಗ್ಲುಕೋಸ್ ಲೆವೆಲ್ ಅಥವಾ ಶುಗರ್ ಲೆವೆಲ್ ಈ ಒಂದು ಸಕ್ಕರೆ ಮಟ್ಟ ಇರಬೇಕು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿವರಣೆ ಮಾಡಿದ್ದೇನೆ ಇಲ್ಲಿ ಮನುಷ್ಯನ ರಕ್ತದಲ್ಲಿ ಸಕ್ಕರೆ ಮಟ್ಟ ಇರಬೇಕು ಅದು ಊಟಕ್ಕಿಂತ ಮುಂಚೆ ಎಷ್ಟಿರಬೇಕು ಊಟದ ನಂತರ ಎಷ್ಟಿರಬೇಕು ಈ ಲೆವೆಲ್ಸ್ ಗಳನ್ನು ಕೊಟ್ಟಿದ್ದೇನೆ ಇದರ ಪ್ರಕಾರ ನೀವು ನಿಮ್ಮ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಕಂಪೇರ್ ಮಾಡಿ ನೋಡ್ಕೊಳ್ಬಹುದು ಸ್ನೇಹಿತರೆ ಮೊದಲಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬ್ಲಡ್ ಸ್ಯಾಂಪಲ್ ಅನ್ನು ಕೊಟ್ಟು ಬಂದಿರ್ತಾರೆ ಸ್ನೇಹಿತರೆ ಈ ಬೆಳಿಗ್ಗೆ ಊಟಕ್ಕಿನ ಮುಂಚೆ ಖಾಲಿ ಹುಟ್ಟಲ್ಲಿ ನೀವೇನು ಬ್ಲಡ್ ಸ್ಯಾಂಪಲ್ ಕೊಟ್ಟಾಗ ಅಲ್ಲಿ ನಿಮ್ಮ ದೇಹದ ಶುಗರ್ ಲೆವೆಲ್ ಅಥವಾ ಬ್ಲಡ್ ಗ್ಲುಕೋಸ್ ಲೆವೆಲ್ ಅಥವಾ ಸಕ್ಕರೆ ಮಟ್ಟ ನೂರಕ್ಕಿಂತ ಕಡಿಮೆ ಇದ್ರೆ ಅದು ನಾರ್ಮಲ್ ಅಂತ ಅರ್ಥ ಸ್ನೇಹಿತರೆ ಅಂದ್ರೆ ನಿಮ್ಗೆ ಯಾವುದೇ ಒಂದು ಸಕ್ಕರೆ ಕಾಯಿಲೆ ಅಥವಾ ನಿಮ್ಮ ದೇಹದಲ್ಲಿ ಅತಿ ಹೆಚ್ಚು ಸಕ್ಕರೆ ಕೂಡ ಇಲ್ಲ ಅಂತ ಕೂಡ ಅರ್ಥ ಸ್ನೇಹಿತರೆ ಅಂದ್ರೆ ಇದು ನಾರ್ಮಲ್ ಅಂತ ಅರ್ಥ ನೂರಕ್ಕಿಂತ ಕೆಳಗೆ ಬರಬೇಕು ಒಂದ್ ವೇಳೆ ನೂರರಿಂದ ರಿಂದ ನೂರ ಇಪ್ಪತ್ತೈದು ರೇಂಜ್ ನಲ್ಲಿ ಬರ್ತಾ ಇದೆ ಅಂದಾದಾಗ ಸ್ನೇಹಿತರೆ ನೀವು ಸಕ್ಕರೆ ಕಾಯಿಲೆ ಹಂತದಲ್ಲಿ ಇದ್ದೀರಾ ಅಂತ ಅರ್ಥ ಅಂದ್ರೆ ಇದು ಪ್ರೀ ಡಯಾಬಿಟಿಸ್ ಅಂತ ಅರ್ಥ ಅಂದ್ರೆ ಈಗ ನಿಮ್ ಮುಂದೆ ಡಯಾಬಿಟಿಸ್ ಬಂದ್ರು ಬರ್ಬೋದು ನೀವು ಇಲ್ಲಿ ಪ್ರಿಕಾಷನ್ ತುಂಬಾನೇ ತಗೋಬೇಕಾಗುತ್ತೆ ಇಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಇದಾದ ನಂತರ ನೂರ ಇಪ್ಪತ್ತಾರಕ್ಕಿಂತ ಹೆಚ್ಚು ಬಂದ್ರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಮ್ಗೆ ಡಯಾಬಿಟಿಸ್ ಇದೆ ಅಂತ ಅರ್ಥ ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ ದಯಮಾಡಿ ನೀವು ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ ಇನ್ನು ಇದಾದ್ಮೇಲೆ ಈಗ ನೀವು ಊಟ ಮಾಡಿ ಅಥವಾ ಉಪಹಾರ ಮಾಡಿ ಎರಡು ತಾಸುಗಳ ನಂತರ ನೀವು ಒಂದು ಬ್ಲಡ್ ಸ್ಯಾಂಪಲ್ ಅನ್ನು ನೀವು ಟೆಸ್ಟ್ ಗೆ ಕೊಟ್ಟಾಗ ಸಕ್ಕರೆ ಮಟ್ಟ ಎಷ್ಟ್ ಅಥವಾ ಬ್ಲಡ್ ಲೂಕೋಸ್ ಶುಗರ್ ಲೆವೆಲ್ ಎಷ್ಟಿರ್ಬೇಕಪ್ಪ ಅಂತ ಕೇಳೋದಾದ್ರೆ ಸ್ನೇಹಿತರೆ ಇದು ನೂರ ನಲವತ್ತರ ಒಳಗೆ ಇದ್ರೆ ನಿಮ್ಗೆ ಇದು ನಾರ್ಮಲ್ ಸ್ಟೇಜ್ ಅಂತ ಅರ್ಥ ನಿಮ್ಗೆ ಯಾವುದೇ ಸಕ್ಕರೆ ಕಾಯಿ ಡಯಾಬಿಟಿಸ್ ಇಲ್ಲ ಅಂತ ಅರ್ಥ ಇನ್ನು ನೂರ ನಲವತ್ತರಿಂದ ಇನ್ನೂರ ಒಳಗೆ ಬರ್ತಾ ಇದೆ ಅಂದಾದಲ್ಲಿ ನೀವು ಪ್ರಿ ಡಯಾಬಿಟಿಸ್ ಹಂತದಲ್ಲಿ ಇದ್ದೀರಾ ಅಂತ ಅರ್ಥ ಅಂದ್ರೆ ಸಕ್ಕರೆ ಕಾಯಿಲೆ ಹಂತದಲ್ಲಿ ಇದೆ ಮುಂದೆ ಸಕ್ಕರೆ ಕಾಯಿಲೆ ಬಂದ್ರು ಬರ್ಬೋದು ಅಂತ ಅರ್ಥ ಇನ್ನು ಇನ್ನೂರ ಮೇಲ್ಪಟ್ಟು ಸಕ್ಕರೆ ಲೆವೆಲ್ ನಿಮಗೆ ತೋರಿಸ್ತಾ ಇದೆ ಅಂದಾಗ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ ಸ್ನೇಹಿತರೆ ನೀವು ದಯಮಾಡಿ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಬ್ಲಡ್ ಗ್ಲುಕೋಸ್ ಲೆವೆಲ್ ಅಥವಾ ಶುಗರ್ ಲೆವೆಲ್ ಅಥವಾ ಸಕ್ಕರೆ ಮಟ್ಟದ ಬಗ್ಗೆ ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನ್ಸಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಬೇಡಿ ಹಾಗೆಯೇ ಇದು ಮಾರ್ಚ್ ಚಿಕನ್ಫನ್ ಚಾನಲ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು